ಏನಾಯ್ತು? ಡ್ರೈವಿಂಗ್ ಪಾರ್ಟ್ ಹೋಗ್ಸಾಮಿ. ಯಾಕ ಅದೇನ್ ಮಾಡ್ತ ನಿನ್ನ ಯಾಕೆ ತಳ್ತಾ ಇದೆ ಒಳಕ್ಕೆ? ಹೇಗಿದೆ ಅಂತವಾ ಟೆಸ್ಟ್ ಮಾಡ್ದ? ಈ ಅಮಾವಾಸ್ಯೆ ದಿವಸ ವಿಶೇಷ ದಿನಗಳಂದು ಈ ಆನೆ ತಲೆ ದಿಂಬದ ತಿರುವಿದೆಲ್ಲ, ಇದು ಒಂಥರ ನರಕ ದರ್ಶನ. ಯಾಕೆಂದರೆ ಆ ತಿರುವಿನಲ್ಲಿ ಹೊಸದಾಗಿ ಆಗಮಿಸುವ ವಾಹನ ಚಾಲಕರಿಗೆ ಕಷ್ಟಕರ. ಯಾಕೆಂದರೆ ಆ ಸ್ಥಳದ ಬಗ್ಗೆ ಹೆಚ್ಚು ತಿಳಿದಿರೋದಿಲ್ಲ. ಅಲ್ಲಿ ಯಾವ ಥರ ಒಂದು ಡ್ರೈವಿಂಗ್ ಮಾಡಬೇಕಂದ್ರೆ ಒಂದ್ಸಲ ಅಲ್ಲಿ ಅನುಭವ ಆಗಿರಬೇಕು. ಸೊ ಆನೆ ತಲೆ ದಿಂಬದ ತಿರುವಿನಲ್ಲಿ ಭದ್ರತೆಯ ಅಗತ್ಯ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ಸಂದೇಶ ಅಷ್ಟೇ, ಇನ್ನೇನು ಇಲ್ಲ, ಇನ್ನೇನು ವಿಚಾರನೇ ಇಲ್ಲ. ಸೊ ಭದ್ರತೆ ಬೇಕು, ಹಾಗೆ ತಿರುವಿನ ಒಂದು ಅಗಲೀಕರಣ ಆಗಬೇಕು, ಹಾಗೆ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಈ ಒಂದು ರಸ್ತೆ ಅಗಲೀಕರಣ ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಮಲೆ ಮಹದೇಶ್ವರ ಬೆಟ್ಟದಿಂದ ಪಾಲಾರ್ಗೆ ಹೋಗ್ಬೇಕಾದ್ರೆ ರಸ್ತೆ ತುಂಬ ಅಗಲವಾಗಿ ಬಹಳ ಪರಿಶುದ್ಧವಾಗಿ ತುಂಬ ಚೆನ್ನಾಗಿದೆ. ಅದೇ ನಮ್ಮ ಕರ್ನಾಟಕ ಮಾರ್ಗವಾಗಿ ಮಲೆ ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ ಮಾರ್ಗ ಹೋಗಬೇಕಾದ್ರೆ ಈ ರೀತಿ ನಾವು ರಸ್ತೆಯ ಒಂದು ದುರ್ವ್ಯವಸ್ಥೆಯನ್ನು ಕಾಣಬಹುದು. ಆದ್ದರಿಂದ ನಮ್ಮ ಕರ್ನಾಟಕ ಸರ್ಕಾರ ದಯವಿಟ್ಟು ಏನು ನಮ್ಮ ಮೈಸೂರು ಬೆಂಗಳೂರು ಮಾರ್ಗವಾಗಿ ಆಗಮಿಸುವ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ರಸ್ತೆಯ ವ್ಯವಸ್ಥೆಯನ್ನು ಕೊಡಿ, ತಡೆಗೋಡೆಗಳನ್ನು ನಿರ್ಮಿಸಿಕೊಡಿ, ಅಲ್ಲಲ್ಲೇ ಭದ್ರತೆಯ ಒಂದು ವ್ಯವಸ್ಥೆಯನ್ನು ಕೊಡಿ, ಉತ್ತಮವಾದ ರಸ್ತೆಯ ಭಾಗ್ಯವನ್ನು ಕೊಟ್ಟು ಸಹಕರಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ.